पारग घनवृत्तिरपां मित्रो विंध्यवीति प्लवंगम आतपी मंडली मृत्यु पिंगल सर्वतापन कविर विश्वो महातेजा रक्त सर्वभवोद्भव नक्षत्र ग्रह ताराणाम अधिपो विश्व भावन तेजसाम तेजस्वी द्वादशात्मन नमोस्तुते नमः पूर्वाय गिरये पश्चिमा पश्चिम पश्चिमे गिरये नमः ज्योतिर्गणानां पतये दिनाधिपतये नमः जयाय जयभद्राय हरियश्वाय नमो नमः नमो नमः सहस्रांशो आदित्याय नमो नमः नम उग्राय वीराय सारंगाय नमो नमः नम पद्मप्रबोधाय मार्तंडाय नमो नमः ब्रह्मेशानाच्युतेशाय सूर्यायादित्यवर्चसे भास्वते सर्वभक्षाय रुद्राय वपुषे नमः तमोघ्नाय हिमघ्नाय शत्रुघ्नाय अमितात्मने कृतघ्नघ्नाय देवाय ज्योतिषां पतये नमः तप्तचामीकराभाय वह्नये विश्वकर्मणे नमस्तमोभिनिघ्नाय घृणये लोकसाक्षिणे नाशयत्येष वैभूतं तदेव सृजति प्रभु पायत्येष तपत्येष वर्षत्येष गवस्तिभिः एष सुप्तेषु जागर्ति भूतेषु परिनिष्ठितः एष एवाग्निहोत्रं च फलं चैवाग्निहोत्रिणां वेदाश्च कृतवश्चैव क्रतूनां फलमेव च यानि कृत्यानि लोकेषु सर्व एव सर्व एष रविः प्रभुः येन मापत्सुकृच्छ्रेषु कान्तारेषु भयेषु च कीर्तयन् पुरुषः कश्चिन्नावसीदति राघव पूजयस्वेन मेकाग्रो देवदेवं जगत्पतिम् एतत् त्रिगुणितं जप्त्वा युद्धेषु विजयिष्यसि अस्मिन् क्षणे महाबाहो रावणं त्वं वधिष्यसि एवमुक्त्वा तदागस्त्यो जगाम च यथागतम् एतच्छ्रुत्वा महातेजा नष्टशोको भवत्तदा धारयामास सुप्रीतो राघवः प्रयतात्मवान् आदित्यं प्रेक्ष्य जप्त्वा तु परं हर्षम् अवाप्तवान् त्रिराचम्य शुचिर्भूत्वा धनुरादाय वीर्यवान् रावणं प्रेक्ष्य हृष्टात्मा युद्धाय समुपागमत् सर्वयत्नेन महता वधे तस्य धृतो भव अथ रविरवदन् निरीक्ष्य रामं मुदितमनः परमं प्रहृष्यमाण निशिचरपति संशयं विदित्वा सुरगणमध्यगतो वचस्त्वरेति इति श्रीमद्वाल्मीकि रामायणे युद्धकाण्डे सप्तोत्तरशततमः सर्गः। सूर्यांतर्यामियाद नारायणन ಆದಿತ್ಯ ಹೃದಯ ಅನ್ನೋ ನಾಮದ ಮೂಲಕವೇ ಆದಿತ್ಯದ ಹೃದಯವೇನು ಅನ್ನೋದನ್ನ ಈ ಮಂತ್ರ ಹೇಳ್ತಾ ಎಲ್ಲ ದೇವತೆಗಳ ಅಂತರ್ಯಾಮಿಯಾಗಿರುವ ಭಗವಂತ ಎಲ್ಲ ದೇವತೆಗಳ ಎಲ್ಲ ಸನ್ನಿಧಾನವನ್ನು ಈ ಸೂರ್ಯನಲ್ಲಿ ಕಾಣುವುದಕ್ಕೆ ಬೇಕಾದ ಒಂದು ಸುಂದರವಾದ ಉಪಾಸನೆಯ ಮುಖವನ್ನ ಉಪನಿಷತ್ತುಗಳು ಬಹಳ ವಿಸ್ತಾರವಾಗಿ ಹೇಳುತ್ತವೆ। ಅದರ ಸಾರಭೂತವಾಗಿ ಸಾಮಾನ್ಯವಾಗಿ ರಾಮಾಯಣದ ಬಗ್ಗೆ ಮಾತಾಡುವಾಗ ವೇದವೇ ರಾಮಾಯಣವಾಗಿ ಇಳಿಯಿತು ಅನ್ನುವ ಮಾತನ್ನ ನಾವು ಕೇಳುತ್ತೇವೆ। ಸಮಸ್ತ ವೇದಗಳ ಪ್ರತಿಪಾದ್ಯನಾಗಿರುವ ಭಗವಂತನನ್ನೇ ರಾಮಾಯಣ ನಿರೂಪಣೆ ಮಾಡುತ್ತೆ, ಅದರಿಂದಾಗಿ ವೇದ ಪ್ರತಿಪಾದ್ಯವಾದ ಅರ್ಥವನ್ನೇ ರಾಮಾಯಣವೂ ಹೇಳುತ್ತೆ। ಅದನ್ನಾಗಿ ರಾಮಾಯಣಕ್ಕೆ ಒಂದು ವೇದತ್ವ ಅನ್ನುವುದನ್ನ ಪ್ರಾಚೀನರು ಬಹಳ ಸ್ಪಷ್ಟವಾಗಿ ಅದರ ಬೇರೆ ಬೇರೆ ಪ್ರಸಂಗಗಳನ್ನ ಉಲ್ಲೇಖ ಮಾಡಿ ನಿರೂಪಣೆ ಮಾಡುತ್ತಾರೆ। 24,000 ಶ್ಲೋಕಗಳಲ್ಲಂತೂ 24 ಗಾಯತ್ರಿಯ ಅಕ್ಷರದ ವಿವರಣೆ ಇದೆ ಅನ್ನುವುದನ್ನು ನಿರೂಪಣೆ ಮಾಡುತ್ತಾರೆ। ಹೀಗೆ ಪಿತೃದೇವತೆಗಳು, ವಸುಗಳು, ಸಾಧ್ಯರು, ಅಶ್ವಿಗಳು, ಮರುತ್ತುಗಳು, ಮನುಗಳು, ವಾಯು, ವಹ್ನಿ, ಪ್ರಜೆಗಳಿಗೆ ಪ್ರಾಣವೆನಿಸಿದಂತಹ ಪ್ರಾಣಾಪಾನ ವ್ಯಾನೋದಾನ ಸಮಾನ, ದೇವದತ್ತ, ಕೂರ್ಮ, ಕೃಕಲ, ಧನಂಜಯ ಮೊದಲಾದ ಉಪಪ್ರಾಣಗಳು ಮತ್ತು ಪ್ರಾಣಾಪಾನ ವ್ಯಾನೋದಾನ ಸಮಾನ ಅನ್ನುವಂತಹ ಉಪಪ್ರಾಣಗಳ ಶಕ್ತಿಗಳು ಇಷ್ಟನ್ನೂ ಕೂಡ ಸೂರ್ಯನ ಸ್ಥಾನದಲ್ಲಿ ಒಬ್ಬ ಸಾಧಕ ತನಗೆ ಎಲ್ಲ ರೀತಿಯಾದ ಏಳಿಗೆಯನ್ನು ಪಡೆಯುವುದಕ್ಕೆ ಉಪಾಸನೆ ಮಾಡಬಹುದು। ಪ್ರತೀಕ ಕಾಣಬೇಕು ಅಂದಾಗ ನಮಗೆ ಅದು ಯಾವುದೇ ಮಾಲಿನ್ಯವನ್ನು ಹೊಂದುವಂಥದ್ದಾಗಿರಬಾರದು, ಆದಷ್ಟು ಸ್ವಚ್ಛವಾಗಿರಬೇಕು ಮತ್ತು ಕಣ್ಣು ಮುಚ್ಚಿದಾಗಲೂ ಅದು ಮತ್ತೆ ನೆನಪಾಗುವಂತಿರಬೇಕು ಅಂತ। ನಾವು ಲೋಕದ ಸಾಮಾನ್ಯ ಹೊರಗಿನ ಪ್ರತಿಮೆಗಳನ್ನು ಎಷ್ಟೇ ಶ್ರದ್ಧೆಯಿಂದ ನೋಡಿದ್ರೂ ಕೂಡ ಕಣ್ಣು ಮುಚ್ಚಿದಾಗ ಅಷ್ಟು ಸುಲಭದಲ್ಲಿ ಎಲ್ಲ ಇಂದ್ರಿಯಗಳ ಒಡಗೂಡಿದ ರೂಪವನ್ನ ಕಾಣುವುದು ಕಷ್ಟ। ಆದರೆ ಸೂರ್ಯನ ಉಪಾಸನೆ, ಆ ಬೆಳಕಿನ ಮುದ್ದೆ, ಕಣ್ಣಿನಿಂದ ಒಂದು ಬಾರಿ ಬಿಟ್ಟ ಕಣ್ಣಿನಿಂದ ಕಂಡ ಸಂಗತಿಯನ್ನ ಮತ್ತೆ ಇನ್ನೊಂದು ಸರ್ತಿ ಕಣ್ಣು ಮುಚ್ಚಿದಾಗ ಅಷ್ಟೇ ಸಲೀಸಾಗಿ ಅನಾಯಾಸವಾಗಿ ಆ ಬೆಳಕಿನ ಮುದ್ದೆ ಭಗವಂತನ ಉಳಿದ ಈ ಎಲ್ಲ ಅಂತರ್ಯಾಮಿ ರೂಪಗಳ ಜೊತೆಗೆ ಅನುಷ್ಠಾನ ಮಾಡುವುದು ಸುಲಭ ಅಂತ। ಅಂದ್ರೆ ಕಿರಣಗಳ ರಾಶಿಯಲ್ಲಿ
ಅವನನ್ನ ಚಿಂತನೆ ಮಾಡಬೇಕು. ಗಭಸ್ತಿಮಾನ್ ಅನ್ನುವ ಮಾತು ಹಿಂದೆ ಬಂತು. ಗಭಸ್ತಿಭಿ ಲೋಕಾನ ಸಹಪಾತಿ, ದೇವತೆಗಳನ್ನ ಸೂರ್ಯನ ಕಿರಣಗಳಲ್ಲೇ ತುಂಬಿಟ್ಟು ಜಗತ್ತಿನ ಎಲ್ಲ ಮೂಲೆಗೆ ಕಳುಹಿಸಿ ಭೀಷಾಸ್ಮಾದ್ವಾತಃ ಪವತೆ ಭೀಷೋದೇತಿ ಸೂರ್ಯ, ಈ ಸೂರ್ಯನು ಕೂಡ ಅವನ ಆಣತಿಗೆ ಅನುಗುಣವಾಗಿಯೇ ಕಿರಣಗಳಿಂದ ಎಲ್ಲ ಜಗತ್ತಿನ ನಿಯಾಮಕ ಶಕ್ತಿಗಳನ್ನ ಆಯಾ ಕಾರ್ಯಗಳಿಗಾಗಿ ನಿಯೋಜನೆಗೊಳಿಸುತ್ತೆ. ಅಂದ್ರೆ ಒಂದು ಸ್ಥಾನದಲ್ಲಿ ನಿಂತು, ಅಂದ್ರೆ ಅಧಿಕಾರದ ಕೇಂದ್ರ ಒಂದು, ಕಾರ್ಯ ಪ್ರವೃತ್ತಿ ನಡೆಯುವಂತಹ ಕೇಂದ್ರ ಒಂದು, ಅದು ಯಾವುದು ಅಂದ್ರೆ ಸೂರ್ಯ. ಹಾಗಾಗಿ ಸೂರ್ಯ ಪ್ರತ್ಯಕ್ಷ ದೇವತಾ, ಹೆಚ್ಚಿನ ಎಲ್ಲಾ ಉಪಾಸನೆಗೆ ಸಿಕ್ಕುವ ಋಕ್ಯಜುಸ್ಸಾಮ ಮಂತ್ರಗಳಲ್ಲಿಯೂ ಕೂಡ ಉಪಾಸನೆಗೆ ಪ್ರಧಾನವಾದ ಪ್ರತಿಮೆ ಯಾವುದು ಅಂತ ಕೇಳುವಾಗ ಅವರು ಹೇಳುವುದು ಸೂರ್ಯನನ್ನ. ಸೂರ್ಯನಲ್ಲಿ ಸಮಗ್ರ ವೇದಗಳ ಚಿಂತನೆಯನ್ನು ನಡೆಸಿದಾಗ ಅದು ವೇದ ಅಂತ ಮಾತ್ರ ಅಲ್ಲ, ಉಳಿದ ಎಲ್ಲ ಶಾಸ್ತ್ರಾರ್ಥಗಳ ಚಿಂತನೆಯನ್ನು ಕೂಡ ಸೂರ್ಯಮುಖವಾಗಿ ಕುಳಿತು ಮಾಡಿದ್ರೆ ಅದು ವಿಶೇಷವಾದ ಫಲವನ್ನು ಕೊಡುತ್ತೆ. ಅದರಿಂದಾಗಿ ಅದು ಸೂರ್ಯನ ಕಿರಣಗಳು ಮೈಗೆ ಬೀಳುವ ಬೇರೆ ಅಪರ ಫಲಗಳು, ಅಂದ್ರೆ ಲೌಕಿಕ ಫಲಗಳು ಬೇರೆನೇ ಇದೆ. ಅದು ಬಿಟ್ಟು ಅಧ್ಯಾತ್ಮದಲ್ಲಿ ಅಂತರಂಗದ ಸಾಧನೆಗೆ ಸೂರ್ಯನ ಸಂಪರ್ಕ ಅನ್ನೋದು ಯಜ್ಞದಲ್ಲಿಯೂ ಕೂಡ ಆತಿಥ್ಯಮುಪತಿಷ್ಠತಿ, ನಾವು ಯಜ್ಞದಲ್ಲಿ ಕೊಟ್ಟ ಪ್ರತಿಯೊಂದು ಆಹುತಿಯೂ ಕೂಡ ಅದು ಸೂರ್ಯಕಿರಣಗಳಲ್ಲಿ ಸಂಕ್ರಾಂತವಾಗಿ ಲೋಕಕ್ಕೆ ಎಲ್ಲ ಕಡೆಗೆ ಪ್ರಸಾರವಾಗುತ್ತೆ ಅನ್ನೋದು ಕೂಡ ಒಂದು ಸೂರ್ಯೋದಯ ನಂತರದಲ್ಲಿ ಯಜ್ಞಾದಿಗಳನ್ನು ನಡೆಸಬೇಕು ಹೇಳುವುದಕ್ಕೆ ಮುಖ್ಯ ಕಾರಣ. ಅಲ್ಲಿ ನಡೆಸಿದಾಗ್ಲೇ ಅದು ಹೆಚ್ಚು ಫಲ ಅಂತ. ಕೆಲವು ವಿಶೇಷವಾಗಿ ರಾಕ್ಷಸರ ಸಂಹಾರಕ್ಕಾಗಿ ಮಾಡುವಾಗ ಮಾತ್ರ ಸೂರ್ಯಾಸ್ತದ ಬಳಿಕ ಮಾಡುವಂತದ್ದು ಬಿಟ್ರೆ, ದೇವತೆಗಳಿಗೆ ಸಂಬಂಧಪಟ್ಟಂತೆ, ಉನ್ನತಿಗೆ ಸಂಬಂಧಪಟ್ಟಂತೆ, ಪ್ರಾಯಶ್ಚಿತ್ತಗಳಿಗೆ ಸಂಬಂಧಪಟ್ಟಂತೆ ನಾವು ಮಾಡುವಂಥದ್ದು ಹೆಚ್ಚು ಕಮ್ಮಿ. ಅದು ಸೂರ್ಯನ ಕಿರಣಗಳು ವಾತಾವರಣದಲ್ಲಿ ಸಂಕ್ರಾಂತವಾಗಿರುವಾಗ ಮಾಡಬೇಕಾದದ್ದು ಮುಖ್ಯ. ಅದಕ್ಕೆ ಅವನನ್ನು ಋತುಕರ್ತ ಅಂತ ಹಿಂದೆ ಹೇಳಿದ್ರು. ಋತುಕರ್ತ ಅಂತಂದ್ರೆ ಅನೇಕ ಅಗ್ರಹಾಯಣ ಇಷ್ಟಿಗಳನ್ನ ಮಾಡುವಾಗ ಅವೆಲ್ಲವೂ ಕೂಡ ಹಗಲಲ್ಲೇ ಆಗ್ಬೇಕಾದದ್ದು ಅಂತ. ಹೀಗೆ ಯಾಕೆಂದ್ರೆ ಎಲ್ಲ ಬದಲಾವಣೆಗಳು ಗೊತ್ತಾಗುವುದು ನಮಗೆ ಹಗಲಿನಲ್ಲೇ, ಚಳಿಯಾಗಲಿ ಮಳೆಯಾಗಲಿ ಬಿಸಿಲಾಗಲಿ ಇದೆಲ್ಲವೂ ಸೂರ್ಯನ ಈ ಕಿರಣಗಳು ಯಾವ ದಿಕ್ಕಿನಿಂದ ಚಲಿಸ್ತಾವೆ, ಯಾವ ದಿಕ್ಕಿನ ಕಡೆಗೆ ಚಲಿಸ್ತಾವೆ ಅನ್ನೋದ್ರ ಮೇಲೆ ನಾವು ಈ ಋತುಗಳನ್ನ ಗುರುತಿಸುವಂಥದ್ದು. ಆದಿತ್ಯ ಸವಿತ ಸೂರ್ಯ ಖಗ ಪೂಷ ಗಭಸ್ತಿಮಾನ್ ಸುವರ್ಣ ರೇತ ಸುವರ್ಣ ಸದೃಶೋಭಾನು ಹಿರಣ್ಯ ರೇತಾ ದಿವಾಕರ, ಅಷ್ಟು ನಾಮಗಳನ್ನ ನಾವು ಒಂದು ರೀತಿ ಪರ್ಯಾಯ ವಾಚಿಯಾದ ಶಬ್ದಗಳಂತೆ ಇಲ್ಲಿ ಕಾಣುತ್ತೆ. ಸಂಸ್ಕೃತದ ವೈಶಿಷ್ಟ್ಯ ಅದು, ಸೂರ್ಯನಿಗೆ ಪರವಾಗಿ ಈ ನಾಮಗಳು ತೆರೆಕೊಳ್ತವೆ. ಎಲ್ಲ ಉಪಾಸನೆಯ ಸಂದರ್ಭದಲ್ಲಿ ಮಂತ್ರಗಳು ಮೂರು ತೆರನಾಗಿ ತೆರೆಕೊಳ್ಳುತ್ತವೆ ಅನ್ನೋದನ್ನ ಹೇಳುತ್ತಾರೆ. ಒಂದು ಮೇಲ್ನೋಟಕ್ಕೆ ಕಾಣುವಂತಹ ಜಡ ಸಹಿತವಾದಂತಹ ಪದಾರ್ಥ, ಇನ್ನೊಂದು ಅದರ ನಿಯಾಮಕ ಶಕ್ತಿ, ಅದರ ನಂತರ ಅದನ್ನು ನಿಯಮಿಸುವಂತಹ ಅಂತರ್ಯಾಮಿ ಶಕ್ತಿ. ಹೀಗೆ ಆದಿತ್ಯ, ಆದಿತ್ಯ ಅಂದ್ರೆ ಆಯುರಾದಾಯ ಯಾತಿ, ನಮ್ಮ ಶರೀರದ ಆಯುಷ್ಯವನ್ನ ಕರೆದುಕೊಂಡು ಹೋಗುವಂತಹ ಕೆಲಸವನ್ನ ಒಂದೇನು ಅಂದ್ರೆ ಶಾಸ್ತ್ರದಲ್ಲಿ ಯಾವತ್ತೂ ಕೂಡ ಬರೀ ಜಡದ ಬಗ್ಗೆ ಮಾತನಾಡುವ ಪ್ರಸಂಗವೇ ಇಲ್ಲ. ಅಂದ್ರೆ ಕ್ರಿಯಾರೂಪವಾಗಿ ಅದರ ವರ್ಣ ಅಂದ್ರೆ ವರ್ಣನೆ ಮಾಡುವಾಗ ಬೇರೆ, ಆದ್ರೆ ಅದು ಏನಾದ್ರೂ ಒಂದು ಚಟುವಟಿಕೆ ಮಾಡುತ್ತೆ, ಏನೋ ಒಂದು ಉಪಯೋಗ ಅದರಿಂದ ಉಂಟಾಗುತ್ತೆ ಅಂತಂದ್ರೆ ಅಲ್ಲಿ ಅದು ಚೇತನ ಪ್ರಪಂಚದ ಸಾಮಾನ್ಯ ನಿಯಮ. ಬರೀ ಜಡವಾಗಿ ಯಾವತ್ತೂ ಕೂಡ ಜಡದಿಂದ ಕಾರ್ಯವನ್ನ ಲೋಕದಲ್ಲಿ ಅರ್ಥ ಮಾಡಿಕೊಳ್ಳುವುದು ಅಂತ ಇಲ್ವೇ ಇಲ್ಲ. ಚೇತನದ ಜೊತೆಗೆ ಸೇರಿದ ಜಡದಿಂದಲೇನೆ ಲೋಕದಲ್ಲಿ ಕಾರ್ಯ, ಹೊರತು ಬರೀ ಜಡದಿಂದ ಒಂದು ಕಾರ್ಯ ಇಲ್ಲ. ಅಲ್ಲ, ನಮಗೆ ಕಾಣುವುದಿಲ್ಲ ಕೆಲವು ಕಡೆ, ಹೌದು ಕಾಣುವುದಿಲ್ಲ ಅನ್ನೋದು ಸತ್ಯ. ಆದ್ರೆ ಅಭಿಮಾನಿ ವ್ಯಪದೇಶಸ್ತು ವಿಶೇಷಾನುಗತಿಭ್ಯಾಂ, ಶಾಸ್ತ್ರದಲ್ಲಿ ಒಂದು ಚಟುವಟಿಕೆಯ ಬಗ್ಗೆ ಹೇಳ್ತಾರೆ ಅಂದ್ರೆ ಅದ್ರ ಹಿಂದೆ ಒಂದು ದೈವಿಕವಾದ ದೇವತಾ ಶಕ್ತಿಯ ಚಿಂತನೆ ಇದ್ದೇ ಇದೆ ಅಂತ. ಹಾಗೆ ಸೂರ್ಯನ ಸಂಗ್ರಹವನ್ನ ಆದಿತ್ಯ ರೂಪದಲ್ಲಿ ಸೂರ್ಯನ ಬಗ್ಗೆ ಮಾತನಾಡುವಾಗ ಉಪನಿಷತ್ತುಗಳು ಎರಡು ಮೂರು ಮುಖಗಳಲ್ಲಿ ಈ ವಿಷಯವನ್ನು ಮಾತನಾಡುತ್ತೆ. ಒಂದು, ಈಗ ನಾವು ಲೋಕದಲ್ಲಿ ಕಾಣುವಂತಹ ಆಯುಷ್ಯವನ್ನ ಹರಣ ಮಾಡುವ ಉದ್ಯನ್ನಸ್ತಂಚ ಎನ್ನಸೌ, ಉದ್ದಿಸುತ್ತಾ ಮುಳುಗುತ್ತಾ ಪ್ರತಿಯೊಬ್ಬ ಜೀವಿಯ ಕ್ಷಣಗಳನ್ನ ಕೊಂಡೊಯ್ಯುತ್ತಾನೆ, ಆದ್ರಿಂದಾಗಿ ಇವನಿಗೆ ಆದಿತ್ಯ ಅಂತ ಕರೀತಾರೆ. ಇನ್ನೊಂದು, ಅದಿತಿಯ ಮಗ, ಅದಿತಿ ಮತ್ತು ಕಶ್ಯಪರಿಗೆ ಮಗನಾಗಿ ಹುಟ್ಟಿದ
ಆ ಕಾರಣಕ್ಕಾಗಿ ವಿವಸ್ವಾನ್ ಅನ್ನೋದು ಅವನ ಹೆಸರು, ನಿಜವಾದ ಹೆಸರು ವಿವಸ್ವಾನ್. ಆನಂತರ ಅವನು 12 ಜನ ಆದಿತ್ಯರಲ್ಲಿ ಒಬ್ಬ. ಆದಿತ್ಯರು ಅಂದ್ರೆ ನಮ್ಮ ತಲೆಯಲ್ಲಿ ಎಲ್ಲರೂ ಸೂರ್ಯರಲ್ಲ, ಎಲ್ಲರೂ ಬೆಳಕು ಚೆಲ್ಲುವವರಲ್ಲ. ಅವರಲ್ಲಿ ಅಧ್ಯಾತ್ಮದ ಬೆಳಕಿದೆ, ಆದ್ರೆ ಲೋಕಕ್ಕೆ ಬೆಳಕು ಚೆಲ್ಲುವ ಒಂದು ಕಾರ್ಯಭಾರ ಏನಿದೆ ಇದು 12 ಜನ ಇಲ್ಲ, ಒಬ್ಬರೇ ಇರುದು. ಆ ಒಬ್ಬರ ಹೆಸರೇ ವಿವಸ್ವಾನ್, ಆದ್ರೆ ಅವನನ್ನ ಜೊತೆಗೆ ಆದಿತ್ಯ ಅಂತಲೂ ಕರೀತಾರೆ. ಇದರ ಒಳಗೆ ಮತ್ತೆ ನಾವು ಪ್ರವೇಶ ಮಾಡಿದ್ರೆ ಉಪನಿಷತ್ತು ಹೇಳುವಾಗ ಮೇಘೇ ಕೃತ್ವ ಪ್ರವರ್ಷತಿ, ವಾಯುವಿಗೆ ಆದಿತ್ಯ ಅಂತ ಹೆಸರಿದೆ ಅಂತ. ಯಾಕೆ ಅಂದ್ರೆ ಮೋಡಗಳ ಮೂಲಕ ಏನೆಲ್ಲ ಸಮುದ್ರದ ನೀರನ್ನ ಅಥವಾ ಸಣ್ಣ ಪುಟ್ಟ ತೊರೆಗಳ ನೀರನ್ನ ಮೇಲಕ್ಕೆ ಸೆಳೆದು ತುಂಬಿಕೊಂಡಿದೆ, ಅದನ್ನ ಗಾಳಿಯ ಮೂಲಕ ವಾಯುದೇವ ಎಲ್ಲ ಮೋಡಗಳನ್ನ ಯಾವ ನದಿಯ ನೀರಿನ ಭಾಗ ಯಾವ ಪ್ರದೇಶಕ್ಕೆ ಬಿದ್ರೆ ಅದು ಮತ್ತೆ ಅದೇ ನದಿಯಾಗಿ ಪಸರಿಸಿ ಸಮುದ್ರವನ್ನ ಸೇರುತ್ತೋ ಅಲ್ಲಿಗೆ ಮೇಘೇ ಕೃತ್ವ ಪ್ರವರ್ಷತಿ, ಆಯಾ ಮೇಘಗಳ ಭಾಗವಾಗಿ ಪ್ರಾಣದೇವ ನೀರನ್ನ ಚೆಲ್ತಾನೆ ಅಂತ ಉಪನಿಷತ್ತು ನಿರೂಪಣೆ ಮಾಡುತ್ತೆ. ಹಾಗಾಗಿ ಆದಿತ್ಯ ಅಂತ ಅನ್ನೋದು ಆದಾಯ, ಯಾರ್ಯಾರ ಭಾಗ ಎಷ್ಟು, ದಾಯ ಅಂದ್ರೆ ಪಿತ್ರಾರ್ಜಿತ ಅಂತ ಅನ್ನೋ ಶಬ್ದದಲ್ಲಿ ದಾಯ ಶಬ್ದವನ್ನು ಬಳಸ್ತಾರೆ. ದಾಯ ಅನ್ನೋದು ಈಗ ಸಂಪ್ರದಾಯ ಅನ್ನುವ ಶಬ್ದದಲ್ಲಿ ಅವರಿಗೆ ಸಂಬಂಧಿಸಿದ ಭಾಗ, ದಾಯಾದಿಗಳು ಅಂತ ಕೇಳ್ತೇವೆ ನಾವು. ದಾಯವನ್ನ ಅತ್ತಿ ತನ್ಗೆ ಸಂಬಂಧಪಟ್ಟ ಭಾಗವನ್ನ ಉಣ್ತಾನೆ, ಯಾರು ಅವನು ದಾಯಾದಿ. ಹಾಗೆ ಇಲ್ಲಿ ದಾಯ ಆದಾಯ ನಮ್ಮ ನಮ್ಮ ನೀರಿನ ಭಾಗ ಎಲ್ಲಿದೆ ಅಂತ ನದಿಗಳಿಗೆ ಗೊತ್ತಿಲ್ಲ, ಮೋಡಗಳ ಮೂಲಕ ಅಲ್ಲಲ್ಲಿಗೆ ಆ ನೀರಿನ ಭಾಗಗಳನ್ನ ಪ್ರಾಣದೇವ ವಿಂಗಡಿಸಿ ಚಲಿಸುವಂತೆ ಮಾಡ್ತಾನೆ. ಅದರಿಂದಾಗಿ ಆ ತುಂಗೆಯ ನೀರು ಯಾವತ್ತೂ ಕೂಡ ಅದೇ ರುಚಿಯನ್ನ ಹೊಂದಿರುತ್ತೆ. ಕೆಲವು ನದಿಗಳ ನೀರು ಅದರ ವ್ಯತ್ಯಾಸವೇ ಬೇರೆ, ಅಂದ್ರೆ ಅದು ಆ ಮೋಡಗಳ ಭಾಗ ಅಲ್ಲಿಗೆ ಹೋಗಿ ಚೆಲ್ಲತ್ತೆ ಅನ್ನೋದು ಉಪನಿಷತ್ತಿನಲ್ಲಿ ಬರುವಂತಹ ನಮ್ಗೆ ಇವತ್ತು ಇದು ತಕ್ಷಣಕ್ಕೆ ತಲೆಗೆ ಅರ್ಥೈಸಿಕೊಳ್ಳಿಕ್ಕೆ ಸಾಧ್ಯವಾಗದ ಸಂಗತಿ ಇರಬಹುದು, ಆದ್ರೆ ಸ್ಪಷ್ಟವಾಗಿ ಉಪನಿಷತ್ತು ಈ ಮಾತನ್ನ ನಿರೂಪಣೆ ಮಾಡುತ್ತೆ. ಹಾಗಾಗಿ ಆದಿತ್ಯ ಅನ್ನೋದು ಮತ್ತೆ ಪ್ರಾಣನನ್ನ ತಿಳಿಸಿದ್ರೆ ಮೂಲತಃ ಭಗವಂತನನ್ನು ಕೂಡ ಈ ಮಾತು ನಿರೂಪಣೆ ಮಾಡುತ್ತೆ. ಆದಿತ್ಯ ಎಲ್ಲದಕ್ಕಿಂತ ಮೊದಲಿದ್ದು ತಿ ಇತ್ಯಾನಂದ ಉದ್ದಿಷ್ಟ. ತಿ ಅಂತಂದ್ರೆ ಆನಂದ, ಸತ್ಯ ಅನ್ನುವ ಶಬ್ದವನ್ನ ನಿರೂಪಣೆ ಮಾಡುವಾಗ ಆನಂದವನ್ನ ಯಾಪಯತಿ, ಇಡೀ ಜೀವಜಾತಗಳಿಗೆ ಕಿರಣಗಳ ಮೂಲಕ ಚಟುವಟಿಕೆಗಳನ್ನು ಕೊಟ್ಟು ಪ್ರತಿ ದಿವಸದ ಬೆಳಗಿನ ಆ ಸೌಖ್ಯವನ್ನ ಆಸ್ವಾದನೆ ಮಾಡುವುದಕ್ಕೆ ಬೇಕಾದ ಶಕ್ತಿಯನ್ನ ತುಂಬುವವನು ಇದೇ ಭಗವಂತ. ಅದರಿಂದಾಗಿ ಅವನಿಗೆ ಋಷಿಕೇಶ ಅಂತ ಈ ಅರ್ಥದಲ್ಲೂ ಆದಿತ್ಯ ಶಬ್ದದ ನಿರೂಪಣೆ ಆಗುತ್ತೆ. ಹರ್ಷಂ ಸ್ವಕೇಶೈಹಿ ನಿರೂಪಯತಿ, ಎಲ್ಲ ಜೀವಿಗಳಿಗೆ ಋಷಿ, ಋಷಿ ಅಂದ್ರೆ ಆನಂದ ಅನ್ನುವ ಶಬ್ದದ ಸಾರಭೂತವಾದ ಶಬ್ದ. ಮೊದಲಿನಿಂದಲೂ, ಈಗ ಅಂತಲ್ಲ, ಈ ಆದಿತ್ಯ ಬರುವ ಮುನ್ನವೂ ಆಯಾ ಜೀವಿಗಳಿಗೆ, ಯಾಕೆಂದ್ರೆ ಆದಿತ್ಯ ಇಲ್ಲದೆಯೂ ಕೂಡ ಬೆಳಕು ಲೋಕಕ್ಕೆ ಕೊಡಬಲ್ಲ ಸಾಮರ್ಥ್ಯ ಅವನಿಗಿದೆ. ಆದಿತ್ಯನ ಕಾರ್ಯವನ್ನ ಮಾಡಿದ್ದರ ಭಾಗ ಕಥೆ ನಾವು ಬೇರೆ ಬೇರೆ ಪುರಾಣಗಳಲ್ಲಿ ನೋಡ್ತೇವೆ. ಅದಕ್ಕಿಂತ ಮುಖ್ಯವಾಗಿ ನೇಮಾ ವಿದ್ಯುತೋ ಭಾಂತಿ ಕುತೋಯಮಗ್ನಿಹಿ ಅನ್ನುವ ಮಾತು ಬಂದಾಗ, ನ ಚಂದ್ರ ತಾರಕಂ, ಅಲ್ಲಿ ಸೂರ್ಯ, ನ ತತ್ರ ಸೂರ್ಯೋ ಭಾತಿ ನ ಚಂದ್ರ ತಾರಕಂ ನೇಮಾ ವಿದ್ಯುತೋ ಭಾಂತಿ ಕುತೋಯಮಗ್ನಿಹಿ ಅನ್ನುವ ಮಾತುಗಳನ್ನ ಹೇಳುವಲ್ಲಿಯೂ ಕೂಡ ಸೂರ್ಯನಿಲ್ಲದೆಯೇ ಜಗತ್ತಿಗೆ ಬೇಕಾದ ಬೆಳಕಿನ ಶಕ್ತಿಯನ್ನ ತುಂಬಬಲ್ಲ. ಆದ್ರೆ ಸೂರ್ಯನ ಮೂಲಕ ಆದ್ರೆ ಅದು ಲೋಕಕ್ಕೆ ಹಿತ, ಸ್ವತಃ ಸೂರ್ಯನ ವೈಯಕ್ತಿಕವಾದ ಸಾಧನೆಯು ಕೂಡ ಅಲ್ಲಿ ನಡೆಯುತ್ತೆ ಅನ್ನುವ ದೃಷ್ಟಿಯಿಂದ ಸುಮಾರು 12ನೆಯ ಸ್ಥಾನದಲ್ಲಿ ಆತನನ್ನ ಶಾಸ್ತ್ರಕಾರರು ಗುರುತಿಸಿ ಹೇಳುತ್ತಾರೆ. ಸೂರ್ಯ ಚಂದ್ರರಿಬ್ರು ಕೂಡ ಸಮಾನ ಸ್ಕಂಧರು, ಅವರಿಬ್ರು ಜೊತೆಯಾಗಿಯೇ ಕಾರ್ಯನಿರ್ವಹಿಸ್ತಾರೆ ಕೂಡ. ಹಾಗಾಗಿ ಆದಿತ್ಯ ಸವಿತ ಪ್ರಸವಿತ ಅನ್ನೋದು ಶಬ್ದದ ಅರ್ಥ. ಸೂರ್ಯನು ಕೂಡ ನೀರನ್ನ ಹೊತ್ತು ಎತ್ತು ಜಗತ್ತಿಗೆ ಮೋಡಗಳ ಮೂಲಕ ಕೊಡುತ್ತಾನೆ, ಆದ್ರಿಂದಾಗ ಅವನನ್ನ ಸವಿತಾ ಅಂತ ಕರೆದ್ರು. ಮತ್ತು ಜೀವಜಾತಗಳಿಗೆ ಹುಟ್ಟುವುದಕ್ಕೆ ಬೇಕಾದಂತಹ ಮೂಲ ಶಕ್ತಿಯನ್ನ, ಸೌರಶಕ್ತಿಯನ್ನ ತನ್ನ ಕಿರಣಗಳ ಮೂಲಕ ಪ್ರತಿ ಜೀವಿಗಳ ಸೃಷ್ಟಿ ಕಾರ್ಯಕ್ಕೆ ಬೇಕಾದ ಶಕ್ತಿಯನ್ನ ತುಂಬುತ್ತಾನೆ, ಆದ್ರಿಂದಾಗ ಅವನನ್ನ ಸವಿತಾ ಅಂದ್ರು. ಪ್ರಾಣನಿಗೂ ಸವಿತಾ ಅಂತ ಹೆಸರಿದೆ. ಪ್ರಾಣನು ಕೂಡ ಸೂತಿಕ ವಾಯುವಿನ ಮೂಲಕ ಜೀವವನ್ನ
ಗರ್ಭದಿಂದ ಹೊರಕ್ಕೆ ತರ್ತಾನೆ. ಅದರಿಂದಾಗಿ ಅವನನ್ನು ಕೂಡ ಸವಿತಾ ಅಂತ ಕರೆದ್ರು. ಇಡೀ ಜಗತ್ತು ಅನ್ನುವಂತಹ ಹಿರಣ್ಯ ಗರ್ಭವನ್ನೇ ತನ್ನ ಉದರದಲ್ಲಿ ಇರಿಸಿಕೊಂಡು ಜಗತ್ತನ್ನೇ ಕಮಲದ ರೂಪದಲ್ಲಿ ಹೆತ್ತವನಾದ್ರಿಂದಾಗಿ ಅವನನ್ನು ಪ್ರಸವಿತಾ ಅಂತ ಕರೆದ್ರು. ಇನ್ನು ಪ್ರೇರಣಾರ್ಥದಲ್ಲಿಯೂ ಕೂಡ ಸವಿತಾ ಅನ್ನುವ ಶಬ್ದ ಇದೆ. ಸೂರ್ಯನಲ್ಲಿ ಒಂದು ಹಂತದ ಪ್ರೇರಣಾ ಶಕ್ತಿ ಇದೆ, ಆದ್ರೆ ಎಲ್ಲಾ ಕಾಲದಲ್ಲೂ ರಾತ್ರಿಯ ಹೊತ್ತಿಗೂ ಪ್ರೇರಣಾ ಶಕ್ತಿ ಇದ್ರೆ ಆಗ ಈ ಸವಿತಾ ಇನ್ನೊಂದು ಭಾಗಕ್ಕೆ ತನ್ನ ಬೆಳಕನ್ನ ಚೆಲ್ತಾ ಇರ್ತಾನೆ. ಅದರಿಂದಾಗಿ ಆಗಲೂ ಲೋಕದ ಪ್ರೇರಣಾ ಶಕ್ತಿಯಾಗಿ ಯಾರಿದ್ದಾನೋ ಅವನನ್ನ ನಿಜವಾಗಿ ಸವಿತಾ ಅನ್ನುವ ಶಬ್ದದಿಂದ ಹೇಳುತ್ತಾರೆ. ಜಗತ್ತನ್ನೇ ಹೆರುವವನು, ಆಮೇಲೆ ಮುಖ್ಯವಾಗಿ ಸೂರಿ ಬಿಹಿಯತೆ ಇತಿ ಸೂರ್ಯ, ಮುಂದೆ ಸೂರ್ಯ ಅನ್ನುವ ಶಬ್ದವನ್ನ ನಿರೂಪಣೆ ಮಾಡಿದ್ರೆ ಜ್ಞಾನಿಗಳಿಂದ ಚೆನ್ನಾಗಿ ತಿಳಿಯಲ್ಪಡು. ಓ, ದಡ್ಡರು ಹಾಗಾದ್ರೆ ಲೋಕದಲ್ಲಿ ಸೂರ್ಯನ ಬಗ್ಗೆ ತಿಳ್ಕೊಳ್ಳಲ್ವಾ, ಕಾಣ್ತಾ ಇದೆಯಲ್ವಾ, ಅವರಿಗೂ ಸೂರ್ಯ ಅಂತ ಗೊತ್ತಿದೆಯಲ್ವಾ ಅಂತ ಕೇಳಿದ್ರೆ, ಹಿರಣ್ಮಯೇನ ಪಾತ್ರೇಣ ಸತ್ಯಶ್ಚಾಪಿ ಹಿತಂ ಮುಖಂ ಅನ್ನೋದು ಅವ್ರಿಗೆ ಗೊತ್ತಿದೆ. ಹೊರಗಿನಿಂದ ಬಂಗಾರದ ತಳಿಗೆಯಿಂದ ಕೂಡಿದ ಸೂರ್ಯನನ್ನ ಮಂಡಲವನ್ನ ಎಲ್ಲರೂ ಕಂಡಿದ್ದಾರೆ. ಸೂರ್ಯ ಅಂತನ್ನುವ ಶಬ್ದಕ್ಕೆ ಸೂರ್ಯಾಂತರ್ಯಾಮಿಯಾಗಿರುವ ಕಣ್ಣು ಕುಕ್ಕದ ಬೆಳಕಿನ ಸಮೂಹ ತೇಜೋ ಎತ್ತೇ ರೂಪಂ ಕಲ್ಯಾಣತಮಂ ತತ್ತೇ ಪಶ್ಯಾಮಿ ಅಂತ ಯಾಜ್ಞೀಯ ಮಂತ್ರೋಪನಿಷತ್ತು ನಿರೂಪಣೆ ಮಾಡಿದ ಈ ಹೊರಗಿನ ಕಣ್ಣು ಕುಕ್ಕುವ ಬೆಳಕನ್ನ ಪಕ್ಕಕ್ಕೆ ಸರಿಸು, ಓ ಸೂರ್ಯದೇವನ ಒಳಗೆ ಇರುವ ಸತ್ಯದ ಬೆಳಕನ್ನ ತೋರು ಅಂತ ಋಷಿ ಭಗವಂತನನ್ನ ಹೊರಗಿನ ಬೆಳಕಿನಗಿಂತ ಆಕರ್ಷಕವಾದದ್ದು ಒಳಗಿನ ಬೆಳಕು, ಅದನ್ನ ನನಗೆ ಈ ಕಿರಣಗಳ ಪಕ್ಕಕ್ಕೆ ಸ್ತರಿಸುವಿಕೆಯಿಂದ ನೀನೇ ತೋರಗೊಡಬೇಕು ಅಂತ ಕೇಳ್ತಾನೆ. ಅದು ಸೂರ್ಯ. ಅಂತಹ ಸೂರಿ ಅಂತಹ ಬೆಳಕನ್ನ ಸೂರಿಗಳು ಕಾಣುವುದಕ್ಕೆ ಬಯಸ್ತಾರೆ. ಆದ್ರಿಂದಾಗಿ ಹೊರಗಿನ ಕಿರಣಗಳ ಬಗ್ಗೆ ಹೇಳ್ತಾ ಇಲ್ಲ, ಅಂತರಂಗದ ಕಿರಣಗಳಿಗೆ ಯಾವುದು ಗೋಡೆಗೆ ತಡೆಯಾಗದೆ ಈ ಸೂರ್ಯನ ಬೆಳಕು ಗೋಡೆಯಿಂದ ತಡೆದಾಗ ಪಕ್ಕದ ಭಾಗಕ್ಕೆ ಬೆಳಕನ್ನು ಚೆಲ್ಲುವುದು ಸಾಧ್ಯವಿಲ್ಲ. ಆದ್ರೆ ಎಲ್ಲಿಯೂ ಕೂಡ ತಡೆ ಹೊಂದದ ಕಿರಣಗಳನ್ನ ಹೊಂದಿ ಹೃದಯದ ಅಂಧಕಾರವನ್ನೂ ಕೂಡ ಕಳೆಯಬಲ್ಲಂತಹ ವ್ಯಕ್ತಿತ್ವ ಯಾರಿಗಿದೆಯೋ ಅದು ನಿಜವಾದ ಕಿರಣಗಳ ಸಾಮರ್ಥ್ಯವನ್ನು ಹೊಂದಿದ ಸೂರ್ಯ. ಅಂತಹ ಸೂರ್ಯನನ್ನ ಪ್ರಾರ್ಥನೆ ಮಾಡ್ತಾ ಕೇಳ್ಕೊಳ್ತಾರೆ. ನೀನು ಸೂರ್ಯನಾಗಿದ್ದಿ ಅಂತ ಅಗಸ್ತ್ಯರು ಸೂರ್ಯನ ಪ್ರಾರ್ಥನೆಯನ್ನು ಮಾಡ್ತಾರೆ. ಖಗಃ ಖೇ ಗಚ್ಛತಿ, ಖ ಅಂದ್ರೆ ಆಕಾಶ ಅಂತರ್ಥ. ಆಕಾಶದಲ್ಲಿ ಇದ್ದು ಇಡೀ ಜಗತ್ತಿಗೆ ಎಲ್ಲ ಕಡೆಗೆ ತಿರುಗುತ್ತಾನೆ. ಅದರಿಂದಾಗಿ ಅವನನ್ನ ಖಗ ಅನ್ನುವ ಶಬ್ದದಿಂದ ಹೇಳ್ತಾರೆ. ಇನ್ನು ಖಂ ಅಂತಂದ್ರೆ ಇಂದ್ರಿಯಗಳು. ಇಂದ್ರಿಯಗಳಲ್ಲಿ ಮುಖ್ಯವಾಗಿ ಕಣ್ಣು, ಕಣ್ಣಿಗೆ ಸಂಬಂಧಪಟ್ಟಂತಹ ಇಂದ್ರಿಯದ ದೇವತೆಯಾಗಿ ಸೂರ್ಯನನ್ನು ಉಪಾಸನೆ ಮಾಡುವುದಾದ್ರಿಂದಾಗಿ ಆನಂದವನ್ನು ಕೊಡುವ ಇಂದ್ರಿಯ ಪ್ರಧಾನವಾಗಿ ನೋಡುವ ವಿಷಯದಿಂದ ಕಣ್ಣು. ಆದ್ರಿಂದ ಕಣ್ಣಿನಲ್ಲಿ ನಿಂತು ನಮ್ಗೆಲ್ಲವನ್ನೂ ಅವಗಚ್ಚತಿ ಅವಗಮಯತಿ, ಕಣ್ಣಿನ ಮೂಲಕ ವಸ್ತುವಿನ ರೂಪ, ವಸ್ತುವಿನ ಆಕೃತಿ, ಸಾಧ್ಯವಾದ್ರೆ ಕೆಲವೊಂದ್ಸರ್ತಿ ವಸ್ತುವಿನ ಗಾತ್ರ, ವಸ್ತುವಿನ ಭಾರ, ವಸ್ತುವಿನ ಬಾಳುವಿಕೆ, ಇದೆಲ್ಲವನ್ನೂ ಕಣ್ಣಿನ ಮೂಲಕ ತಿಳಿಸಿಕೊಡುತ್ತೆ. ಆದ್ರಿಂದಾಗಿ ಇದಕ್ಕೆ ಇಂದ್ರಿಯಗಳಿಗೆ ಖಂ ಅಂತ ಹೆಸರು ಯಾಕೆ ಅಂತಂದ್ರೆ, ಎಷ್ಟು ಬಗೆಯಬಹುದೋ ಅಗೀಬಹುದೋ ಅಷ್ಟೂ ಅಗಿಲಿಕ್ಕೆ ಶಕ್ತಿಯನ್ನ ತುಂಬಿರುವಂತದ್ದು ಅಂತ. ಕಣ್ಣು ರೂಪವನ್ನ ಬಗೆಯುತ್ತೆ, ಕಿವಿ ಶಬ್ದವನ್ನ ಬಗೆಯುತ್ತೆ, ಬಾಯಿ ರುಚಿಯನ್ನ ಬಗೆಯುತ್ತೆ. ಹಾಗಾಗಿ ಬಗೆಯುವುದು ಅಂದ್ರೆ ತೋಡುವುದು ಅಂತ ಒಂದು ಅರ್ಥ, ಬಗೆಯುವುದು ಅಂದ್ರೆ ತಿಳಿಯುವುದು ಅಂತ ಮತ್ತೊಂದು ಅರ್ಥ. ಅವನು ಇಬ್ಬಗೆದ, ಎರಡು ಬಗೆದ ಅಂದ್ರೆ ಇನ್ನೊಂದು ರೀತಿಯ ಆಟವನ್ನ ಆಡಿದ ಅಂತ ಹೇಳುವಾಗ ಸೂರ್ಯನಿಗೆ ಖಂ ಇಂದ್ರಿಯಗಳ ಮೂಲಕ ಅರಿವನ್ನ ಕೊಡುವಂತಹ ಶಕ್ತಿಯಾಗಿ ಕಣ್ಣಿನಿಂದ ಜಗತ್ತಿಗೆ ಹೊಸ ಆನಂದವನ್ನೇ ಒದಗಿಸಿದ. ಖಂ ಅಂದ್ರೆ ಪ್ರಾಣೋ ವಾ ಬ್ರಹ್ಮ ಖಂ ಬ್ರಹ್ಮ ಖಂ ಬ್ರಹ್ಮ ಅಂತ ಉಪನಿಷತ್ತು ಹೇಳುವ ಹಾಗೆ ಖಂ ಅಂತಂದ್ರೆ ಆನಂದ ಅಂತ ಅರ್ಥ. ಪ್ರಾಣ ಒಳಗಿನ ಆನಂದವನ್ನು ಕೊಡ್ತಾನೆ, ಪರಮಾತ್ಮ ಅಂತೂ ಜೀವದ ಆನಂದವನ್ನೇ ನೀಡ್ತಾನೆ. ಅದರಿಂದಾಗಿ ಸ್ವರೂಪಭೂತವಾದ ಆನಂದವನ್ನ ಗಮಯತಿ, ಆದ್ರಿಂದಾಗ ಅವನನ್ನ ಖಗ ಅನ್ನುವ ಶಬ್ದದಿಂದ ಹೇಳ್ತಾರೆ. ಆಕಾಶ ಅನ್ನೋದಕ್ಕೆ ಖಂ ಅಂತ ಹೆಸರು, ಅದಕ್ಕೆ ವಿಷ್ಣು ಪದ ಅಂತಾನೆ ಹೆಸರು. ಹೃದಯಾಕಾಶದಲ್ಲಿ ಇದ್ದು ಸಿಗುವವನು, ಆದ್ರಿಂದಾಗಿ ಉಸಿರಿನ ಮೂಲಕ ನಿಯಂತ್ರಣಕ್ಕೆ ಬಂದು ಪ್ರಾಣದೇವ ಜಿತಶ್ವಾಸನ, ಪ್ರಾಣನನ್ನ ಗೆದ್ರೆ ಸಾಧಕ ಜಿತಶ್ವಾಸನ ಆಗ್ತಾನೆ. ಆ ನಂತರ ಪ್ರಾಣನನ್ನೂ ಸವು ಪ್ರಾಣಸ್ಯ ಪ್ರಾಣಃ, ಪ್ರಾಣನಿಗೂ ಪ್ರಾಣನಾಗಿರುವಂತಹ ಪರಮಾತ್ಮನ
ಅರಿವು ಹೃದಯಾಕಾಶದಲ್ಲಿ, ಆಕಾಶ ಅಂದ್ರೆ ಖಂ, ಖೇ ಗಚ್ಚತಿ, ಆ ಹೃದಯಾಕಾಶದಲ್ಲಿ ಕಾಣುವುದಕ್ಕೆ ಸಿಗುವವನು. ಅದರಿಂದಾಗಿ ಅವನನ್ನ ಖಗ, ಹೊರಗಿನ ಆಕಾಶದಲ್ಲಿ ಕಣ್ಣು ಬಿಟ್ರೆ ಆಕಾಶ ಅನ್ನುವುದು ಇದೆ ಅಂತ ಗೊತ್ತಾಗದೆ ಬಿಟ್ರೆ ಅದು ಅರಿವಿಗೆ ಬರುವಂತಹದ್ದಲ್ಲ, ಅದು ಸಾಕ್ಷಿಭೂತವಾದಂತಹ ಸಂಗತಿಯೇ ಆಗಿದೆ. ಹೊರಗಿನ ಆಕಾಶವೇ ಸಾಕ್ಷಿಭೂತವಾದದ್ದಾದ್ರೆ ಅಂತರಂಗದ ಗಾಳಿ ಆಕಾಶ ಅನ್ನುವಂತಹದ್ದು ಸುತರಾಂ, ಅದು ಅಂತರಂಗದ ಕಣ್ಣಿಗೆ ಕಾಣಬೇಕಾದದ್ದು, ಜೀವದ ಕಣ್ಣಿಗೆ ಕಾಣಬೇಕಾದದ್ದು ಹೊರತು ಈ ಹೊರಗೆ ಮಣ್ಣಿನ ಕಣ್ಣಿಗೆ ಕಾಣುವಂತದ್ದಲ್ಲ. ಅದರಿಂದ ಅವನನ್ನ ಖಗ ಅಂತ ಕರೆದು ಹೃದಯಾಕಾಶದಲ್ಲಿ ನೆಲೆಸಿದವನು ಅಂತ. ಪೂಷ, ಜಗತ್ತಿಗೆ ಪೋಷಣೆಯನ್ನು ಕೊಡುವವನು. ಹೌದು, ಸೂರ್ಯನಿಗೂ ಈ ಶಕ್ತಿ ಇದೆ, ಪ್ರಾಣನಿಗೂ ಈ ಶಕ್ತಿ ಇದೆ, ಪರಮಾತ್ಮನಿಗೂ ಈ ಶಕ್ತಿ ಇದೆ. ಅದರಿಂದಾಗಿ ಪೂಷ, ಪೂಷನ್ನೇಕರ್ಷೇ ಯಮ ಸೂರ್ಯ ಪ್ರಾಜಾಪತ್ಯ ವ್ಯೂಹ ರಶ್ಮೀನ್ ಸಮೂಹ ತೇಜೋ ಯತ್ತೇ ರೂಪಂ ಕಲ್ಯಾಣ ತಮಂ ತತ್ತೇ ಪಶ್ಯಾಮಿ ಅಂತ ಉಪನಿಷತ್ತು ಭಗವಂತನನ್ನ ಪುಷ್ಣಾತೀತಿ ಪೂಷಾ ಅಂತ ಕರೆಯುತ್ತೆ. ಎಲ್ಲವನ್ನು ಪುಷ್ಟಿಗೊಳಿಸುವಂತಹದ್ದು, ಎಲ್ಲಿ ಎಲ್ಲಿ ಎಷ್ಟು ಎಷ್ಟು ಯಾರ್ಯಾರನ್ನು ಹೇಗೆ ಹೇಗೆ ಪುಷ್ಟಿಗೊಳಿಸಬೇಕು ಅನ್ನುವ ವಿವರಣೆಯಿಂದ ಕೂಡಿ ಪುಷ್ಟಿಗೊಳಿಸ್ತಾನೆ. ಕೆಲವೊಮ್ಮೆ ಎಲ್ಲವನ್ನು ಹಂಚಿ ಬಿಡ್ತಾರೆ, ಆದ್ರೆ ಕೆಲವರಿಗೆ ದಕ್ಕತ್ತೆ, ಕೆಲವರು ಕೈ ತನಕ ಬರುವುದೇ ಇಲ್ಲ, ಕೆಲವು ಅಲ್ಲಲ್ಲೇ ಸೋರಿ ಹೋಗುತ್ತೆ. 100 ರೂಪಾಯಿ ಕಳುಹಿಸಿಕೊಟ್ರೆ ಫಲಾನುಭವಿಗೆ 1 ರೂಪಾಯಿ ಸಿಗುತ್ತೆ. ಮಧ್ಯದಲ್ಲಿ ಎಲ್ಲೆಲ್ಲೋ ನುಂಗುತ್ತಾ ಇರ್ತಾರೆ. ಅದರಿಂದಾಗಿ ಸೂರ್ಯನ ಕಿರಣಗಳ ಮೂಲಕ ಸಿಗಬೇಕಾದ ಪುಷ್ಟಿ, ಅದು ಕೆಲವೊಂದು ಸರ್ತಿ ರಾಕ್ಷಸರು ಎಳೆದೊಯ್ಯುವುದಿದೆ, ದುಷ್ಟರು ಕೂಡ ಸಂಹಾರ ಮಾಡುತ್ತಿದೆ. ಆ ಕಾರಣಕ್ಕಾಗಿ ಭಗವಂತನ ಪೋಷಣೆ ಅಂತ ಅನ್ನುವುದು ಯೋಗ್ಯತೆಗೆ ಅನುಗುಣವಾಗಿ ಆದದ್ರಿಂದಾಗಿ ಅವನನ್ನ ಪೂಷ, ಅದರಿಂದಾಗಿ ಪೂಷನ್ ಅಂತ ಋಷಿಗಳು ಕೂಡ ಭಗವಂತನನ್ನ ಕರೆದದ್ದು ಯಾಕೆ ಅಂತಂದ್ರೆ, ನೀನು ಪುಷ್ಟಿ ನೀಡಿದ್ರೆ ಮಾತ್ರ ಅದು ದಕ್ಕತ್ತೆ, ಇಲ್ಲ ಅಂದ್ರೆ ಬರುತ್ತೆ ಮತ್ತೆ ಕೈ ಜಾರಿ ಸಂಪತ್ತು ಅನ್ನೋದು ನಾಶವಾಗಿ ಹೋಗುತ್ತೆ. ಅದರಿಂದಾಗಿ ಪೂಷಾ ಗಭಸ್ತಿಮಾನ್, ಮತ್ತೆ ಹಿಂದೆ ಕಿರಣಗಳಿಂದ ಲೋಕವನ್ನ ಪಾತಿ ಅಂತ ಹೇಳಿದ್ರು, ಈಗ ಆ ಕಿರಣಗಳು ಉಳ್ಳವನು ಅನ್ನೋದಾಗಿ ಹೇಳ್ತಾ ಇದ್ದಾರೆ. ಗಭಸ್ತಿ ಅಂತಂದ್ರೆ ಕಿರಣಗಳ ಮೂಲಕ, ಕಣ್ಣಿಗೆ ಗೌಹು ಅಂತ ಶಬ್ದ ಇದೆ ಸಂಸ್ಕೃತದಲ್ಲಿ. ಕಿರಣ ಕಣ್ಣಿನ ಮೂಲಕ ವಸ್ತುತಃ ತೇಜಸ್ಸು ಹೊರಕ್ಕೆ ಸಾಗುತ್ತೆ. ಹೇಗೆ ಸೂರ್ಯನಿಂದ ಹೊರಟ ಕಿರಣಗಳು ಭೂಮಿಯ ಮೇಲೆ ಬೀಳುತ್ತೋ, ಹಾಗೆ ಕಣ್ಣಿನಿಂದ ಹೊರಟ ಅತ್ಯಂತ ಸೂಕ್ಷ್ಮವಾದ ತೇಜಸ್ಸು ಅದು ಸೂರ್ಯನ ಅನುಗ್ರಹದಿಂದ ವಸ್ತುಗಳ ಮೇಲೆ ಬಿದ್ದಾಗ ಅಲ್ಲಿಯ ವಸ್ತುವಿನ ಪ್ರತಿಫಲನದ ಕಾರಣದಿಂದಾಗಿ ಏನು ಇದು ವಸ್ತು ಹೇಗಿದೆ ಅನ್ನು ಇಷ್ಟು ವಿವರಗಳನ್ನ ಅದು ಪಡೀಲಿಕ್ಕೆ ಸಾಧ್ಯ ಆಗುತ್ತೆ. ಆ ಮೂಲಕ ಕಣ್ಣಿನ ಮೂಲಕ ಬಭಸ್ತಿ ವಸ್ತುಗಳನ್ನ ಗ್ರಹಿಸುತ್ತೆ. ಅದರಿಂದಾಗಿ ಸೂರ್ಯನಲ್ಲಿ ಆ ಗಭಸ್ತಿಮಾನ್ ಅನ್ನೋ ಶಬ್ದ ಕೊಟ್ಟದ್ದು ಕಣ್ಣಿನ ಮೂಲಕ ಸೂರ್ಯ ಕಿರಣಗಳ ಮೂಲಕ ವಸ್ತುಗಳನ್ನ ತಲುಪಿ ಜ್ಞಾನವನ್ನು ಕೊಡುವುದಕ್ಕೆ ಕಾರಣವಾಗ್ತಾನೆ. ಅದರಿಂದಾಗ ಅವನನ್ನ ಗಭಸ್ತಿ ಅಂತ ಕರೆದ್ರು. ಅಲ್ಲಿ ಸನ್ನಿಹಿತನಾದವನು ಸೂರ್ಯಾಂತರ್ಯಾಮಿಯಾಗಿ ಧ್ಯೇಯ ಸದಾ ಸವಿತ್ರ ಮಂಡಲ ಮಧ್ಯವರ್ತಿ ನಾರಾಯಣ. ನರಸಿಂಹ ತಾಪನಿ ಉಪನಿಷತ್ತಿನಲ್ಲಿ ಬಂದ ಮಾತು, ಧ್ಯೇಯ ಸದಾ ಸವಿತ್ರ ಮಂಡಲ ಮಧ್ಯವರ್ತಿ ನಾರಾಯಣ. ಸವಿತಾ ಅಥವಾ ಯಾವುದೇ ಶಬ್ದ ತೆಗೆದುಕೊಂಡಾಗಲೂ ತದಂತರ್ಯಾಮಿಯಾಗಿರುವಂತಹ ಭಗವಂತನ ಉಪಾಸನೆಯನ್ನ ಆ ಗಭಸ್ತಿಮಾನ್ ಅನ್ನುವ ಶಬ್ದದ ಮೂಲಕ ಗಾಂ ವೇದವಾಚಂ ಬಪ್ಸತಿ, ವೇದವಾಚಗಳ ವಾಕ್ಯಗಳನ್ನ ಜ್ಞಾನಿಗಳ ಮೂಲಕ ಜಗತ್ತಿಗೆ ಕೊಡುವವನಾಗಿದ್ದಾನೆ. ಅದರಿಂದಾಗಿ ಯಾಜ್ಞವಲ್ಕ್ಯ ತನ್ನ ಗುರುಗಳಿಂದ ಆದೇಶಿತನಾಗಿ ಅವರು ಕೊಟ್ಟ ವಿದ್ಯೆಯನ್ನೆಲ್ಲೇ ಅಲ್ಲಿಯೇ ಬಿಟ್ಟು ಬರ್ತಾನೆ. ಬಿಟ್ಟು ಬಂದಾಗ ಮತ್ತೆ ಅವನು ಸೂರ್ಯನ ಮೂಲಕ ವಾಚಸನೇಯ ಸಂಹಿತೆಯನ್ನ ಪಡೆಯುವ ಮೂಲಕ ಲೋಕಕ್ಕೆ ಜ್ಞಾನವನ್ನ ಸಂಪಾದನೆ ಮಾಡುವುದಕ್ಕೆ ಒಂದು ದಾರಿಯಾಗಿ ನಿಂತಿದ್ದಾನೆ. ಅದರಿಂದಾಗ ಅವನನ್ನ ಗಭಸ್ತಿಮಾನ್ ಅಂತ ಕರೆದ್ರು. ಇನ್ನು ಜ್ಞಾನಿಗಳಿಗೆ ಪ್ರಿಯ ಅನ್ನುವ ಅರ್ಥದಲ್ಲೂ ಕೂಡ ಗಭಸ್ತಿಮಾನ್ ಅನ್ನುವ ಶಬ್ದ ಬಂದಿದೆ. ಕಿರಣಗಳಲ್ಲಿ ಇದ್ದು ಲೋಕದ ಎಲ್ಲ ಆಗುಹೋಗುಗಳನ್ನ ಗಮನಿಸ್ತಾನೆ, ಸಾಕ್ಷಿಭೂತವಾಗಿ ನಿಂತಿದ್ದಾನೆ ಅನ್ನೋದು ಒಂದಾದ್ರೆ, ಅದರ ಜೊತೆಗೆ ಅದರಿಂದ ಏನು ಸ್ವೀಕರಿಸಬೇಕೋ ಅಥವಾ ಹೋಗುವಾಗ ಏನು ಕೊಟ್ಟು ಹೋಗಬೇಕೋ ಇದೆಲ್ಲವನ್ನು ಕೊಡ್ತಾ ತೆಗೆದುಕೊಳ್ತಾ ಬರ್ತಾನೆ. ನೀರನ್ನ ತೆಗೆದುಕೊಳ್ತಾನೆ, ದೇಹದಲ್ಲಿರುವ ನೀರಿರಬಹುದು, ಮಣ್ಣಿನಲ್ಲಿರುವ ನೀರಿರಬಹುದು, ತೊರೆಯಲ್ಲಿರುವ ನೀರಿರಬಹುದು, ತೆಗೆದುಕೊಳ್ತಾನೆ ಸೂರ್ಯನ ಕಿರಣಗಳ ಮೂಲಕ. ಇನ್ನೊಂದು ಕಡೆಯಿಂದ ತಾನು ಕೊಡುವ ಕಿರಣದ ಸೌರಶಕ್ತಿಯಿಂದ ಜೀವಗಳಿಗೆ ಈಗ ಸಸ್ಯಗಳಿಗಾಗುವಾಗ ದ್ಯುತಿ ಸಂಶ್ಲೇಷಣ ಕ್ರಿಯೆ ನಡೆಸಲಿಕ್ಕೆ ಬೇಕಾದ ಶಕ್ತಿಯನ್ನ ಹರಿದ್ವರ್ಣವನ್ನ ಅಲ್ಲಿ ತುಂಬಿ
ಆ ಮೂಲಕ ಪುಷ್ಟಿಯನ್ನ ಅಂದ್ರೆ ನಾವು ದೇಹಕ್ಕೆ ಕಾರ್ಬೋಹೈಡ್ರೇಟ್ ನೇರವಾಗಿ ತಗೊಳ್ಳಿಕ್ ಬರುವುದಿಲ್ಲ, ಅದರಿಂದಾಗಿ ಗಿಡಗಳ ಮೂಲಕ ಬಂದ ಪದಾರ್ಥವನ್ನ ಸ್ವೀಕರಿಸ್ತಾನೆ. ಅದು ಸೂರ್ಯನ ಕಿರಣಗಳ ಮೂಲಕ ಸಸ್ಯಗಳಲ್ಲಿ ಸಾಗಿ ಆಮೇಲೆ ಮನುಷ್ಯ ಅದನ್ನ ಬೇಯಿಸಿ ಇನ್ಯಾವುದೋ ಒಂದು ರೀತಿಯಲ್ಲಿ ತಿಂದು ತನ್ನ ದೇಹಕ್ಕೆ ಬೇಕಾದ ಪುಷ್ಟಿಯನ್ನು ಪಡೀತಾನೆ. ಅದು ಕೊಡುವುದು ಸೂರ್ಯನ ಕಿರಣಗಳೇ. ಸೂರ್ಯನ ಕಿರಣಗಳ ಶಕ್ತಿಯಿಂದಲೇ ನಮ್ಮ ನಿತ್ಯದ ಎಲ್ಲಾ ಚಟುವಟಿಕೆಗಳು ನಡೆಯುವುದು. ಕೆಲವು ನೀರಿನಿಂದ ಸಿಗುತ್ತೆ, ಕೆಲವು ಆಹಾರದಿಂದ ಸಿಗುತ್ತೆ, ಕೆಲವು ಗಾಳಿಯಿಂದ ಸಿಗುತ್ತೆ, ಕೆಲವು ಬೆಳಕಿನಿಂದ ಸಿಗುತ್ತೆ, ಕೆಲವು ರುಚಿಯಿಂದ ಸಿಗುತ್ತೆ. ಅಂದ್ರೆ ಮಣ್ಣು, ನೀರು, ಗಾಳಿ, ಬೆಂಕಿ, ಆಕಾಶ, ಕೆಲವು ಶಬ್ದದಿಂದಲೂ ಕೂಡ ಶಕ್ತಿ ಪಡೆಯುವುದಿದೆ. ಈಗ ನಾದದ ಮೂಲಕ ದೇಹದಲ್ಲಿ ಮತ್ತೆ ಸೌಷ್ಠವನ್ನು ಪಡೆಯುವಂತಹ ಒಂದು ವಿಧಾನ ಇದೆ. ಸೂರ್ಯನ ಕಿರಣಗಳು ಹಾದು ಬರುವಾಗಲೂ ಒಂದು ನಾದವನ್ನು ಮಾಡುತ್ತೆ ಅಂತ ಇತ್ತೀಚೆಗೆಲ್ಲ ಬೇಕಾದಷ್ಟು ಮಾಧ್ಯಮಗಳಲ್ಲಿ ಅಂತಹ ವಿವರಗಳೆಲ್ಲ ಓಡಾಡಿದ್ದನ್ನು ನಾವು ನೋಡ್ತೇವೆ. ಸೂರ್ಯನ ಕಿರಣಗಳ ಮೂಲಕ ಭೂಮಿಯ ಸ್ಪರ್ಶ ಏನಾಗುತ್ತೆ, ಅದು ಬರುವ ದಾರಿಯನ್ನು ಕೂಡ ನಮಗೆ ಕೇಳಿಸದ ಅತ್ಯಂತ ಸೂಕ್ಷ್ಮವಾದ ಧ್ವನಿ ತರಂಗಗಳನ್ನು ಅದು ಎಬ್ಬಿಸುತ್ತೆ. ಆ ಮೂಲಕವೂ ಜೀವಕ್ಕೆ ಪುಷ್ಟಿಯನ್ನು ತುಂಬುವಂತದ್ದಾದ್ರಿಂದಾಗಿ ಅವನನ್ನ ಗಭಸ್ತಿಮಾನ್. ಅದೆಂಥ ಕಿರಣಗಳು, ಸುವರ್ಣ ಸದೃಶ, ಬಂಗಾರಮಯವಾದ ಕಿರಣಗಳು. ಬದರಿಗೆ ಹೋದ್ರೆ ಸುಮಾರು ಸೂರ್ಯೋದಯದ 6 ಗಂಟೆಯ ಆಸುಪಾಸಿನ ಹತ್ತಿರದಲ್ಲಿ ಸುಮಾರು 1-4 ನಿಮಿಷ ಆ ನರನಾರಾಯಣ ಪರ್ವತಗಳ ಮೇಲೆ ಕಿರಣಗಳು ಬಿದ್ದಾಗ ಇಡೀ ಪರ್ವತ ಬಂಗಾರಮಯವಾಗಿ ಕಾಣುವುದನ್ನ ನಾವು ನೋಡುತ್ತೇವೆ. ಅಂದ್ರೆ ಅದು ಕಿರಣಗಳ ಮೂಲಕ ಬೆಳ್ಳಗಿನ ಬೆಟ್ಟ ಪೂರ್ತಿಯಾಗಿ ಬಂಗಾರವಾಗಿ ಕಾಣುತ್ತೆ. ಬಂಗಾರ ಇಲ್ಲ ಅನ್ನೋದು ಬೇರೆ, ಆದ್ರೆ ಆ ಬಂಗಾರದ ಒಂದು ಬಣ್ಣವನ್ನ ಸೃಷ್ಟಿಸುವ ಕಲೆ ಅದು ಸೂರ್ಯನ ಕಿರಣಗಳ ಮೂಲಕ ಇಂದ್ರಚಾಪ ಮೂಡುವುದಿರ್ಬಹುದು. ಅಂದ್ರೆ ಇಂದ್ರಧನುಸ್ಸು ಅಂದ್ರೆ ಕಾಮನ ಬಿಲ್ಲು ಏನು ನಾವು ನೋಡುತ್ತೇವೆ, ಆ ಬಣ್ಣಗಳ ಸೃಷ್ಟಿ ಅನ್ನೋದು ಈ ಕಿರಣಗಳ ಮೂಲಕ ಸುವರ್ಣ ಸದೃಶ ಬಂಗಾರವಾಗಿ ಕಾಣುವಂಥದ್ದನ್ನು ಕೂಡ ಮನುಷ್ಯ ಗಮನಿಸ್ತಾನೆ. ಆ ರೀತಿಯಾದ ಬಣ್ಣ ಅದು ಧ್ಯೇಯ ಸದಾ ಸವಿತ್ರ ಮಂಡಲ ಮಧ್ಯವರ್ತಿ ನಾರಾಯಣ ಸರಸಿಜಾಸನ ಸನ್ನಿವಿಷ್ಟ ಕೇಯೂರವಾನ್ ಮಕರಕುಂಡಲವಾನ್ ಕಿರೀಟಿ ಹಾರಿ ಹಿರಣ್ಮಯ ವಪುಹು. ಅಲ್ಲಿ ಚಿಂತನೆ ಮಾಡಿದ್ದು ಹಿರಣ್ಮಯ ವಪುಹು, ಭಗವಂತನ ವಿಶೇಷವಾದ ಸನ್ನಿಧಾನವನ್ನ ಸೂರ್ಯನಲ್ಲಿಯೇ ಯಾಕೆ ಚಿಂತಿಸಬೇಕು ಅಂತಂದ್ರೆ ಅವನಿಗೆ ಹೇಳಿದಂತಹ ಉದ್ಯದ್ಭಾಸ ಸಮಾಭಾಸ ಉದಿಸುವ ನೇಸರನ ಮೈಬಣ್ಣದಂತೆ ಭಗವಂತನ ರೂಪವನ್ನ ಉಪಾಸನೆ ಮಾಡಬೇಕು ಅನ್ನುವುದನ್ನ ಹೇಳುವ ಹಾಗೆ ಸುವರ್ಣ ಸದೃಶವಾಗಿ ದೇವರನ್ನ ಕಾಣಲಿಕ್ಕೆ ಅತ್ಯಂತ ಹತ್ತಿರದ ಪ್ರತೀಕ ಅದು ಸೂರ್ಯ ಅಂತ. ಹಾಗಾಗಿ ಸುವರ್ಣ ಸದೃಶ ಅನ್ನುವ ಮಾತು ಹೇಳಿದರೆ ಇನ್ನೊಂದು ಮುಖ, ಹಿಂದೆ ಹೇಳಿದ ಹಾಗೆ ಹೊರಗಿನ ಬಂಗಾರ ಅಲ್ಲ ಒಳಗಿನ ಬಂಗಾರ ಬೇಕು ಅಂತ. ಈಗ ಹೊರಗೆ ಕಾಣುವಂತಹ ಬಣ್ಣ ಅದು ಹಿರಣ್ಮಯನ ಪಾತ್ರೆಯ ಸತ್ಯಸ್ಯ ಅಭಿಹಿತ ಮುಖಂ, ನಮಗೆ ಆ ಬಣ್ಣ ಬೇಡ, ಅದಕ್ಕೆ ಸುವರ್ಣ ಸದೃಶ ಅಂತ ಹೇಳಿದ್ರು. ಈಗ ಹೊರಗಡೆ ಕಾಣುವ ಬಂಗಾರದ ಬಣ್ಣದಂತೆ ಇರುವ ಬಂಗಾರವೇ ಕೊಟ್ಟು ನಮ್ಮನ್ನ ದಾರಿ ಕೆಡಿಸ್ಬೇಡ. ತತ್ ಸದೃಶವಾದ ಅಂದ್ರೆ ಯಾಕೆಂದ್ರೆ ಯಾವ್ದಾದ್ರು ಒಂದು ಉದಾಹರಣೆ ಕೊಟ್ಟರೆ ಮಾತ್ರ ಒಂದು ವಿಷಯ ಅರ್ಥ ಮಾಡ್ಕೊಳ್ಳಿಕ್ ಸಾಧ್ಯ ಆಗುತ್ತೆ. ಅವನ ಬಣ್ಣ ಹೇಗೆ ಅಂತ ಹೇಳಲಿಕ್ಕೆ ಲೋಕದಲ್ಲಿ ಅಂಥದ್ದೊಂದು ವಸ್ತುವೇ ಇಲ್ಲ. ಆದ್ರಿಂದಾಗಿ ಕನಿಷ್ಠ ಪಕ್ಷ ನಮಗೆ ಹತ್ತಿರದಲ್ಲಿ ಸಿಗುವ ವಸ್ತು ಯಾವುದು ಅಂದ್ರೆ ಬಂಗಾರ. ಅದಕ್ಕೆ ಹಿರಣ್ಯ ಸದೃಶ, ಅದಕ್ಕೆ ಸಮಾನವಾದ ಬಣ್ಣದಿಂದ ಕೂಡಿದ, ಆದ್ರೆ ಈ ಬಣ್ಣದ ಹಾಗೆ ತಲೆ ಕೆಡಿಸದ, ಬುದ್ಧಿ ಕೆಡಿಸದ, ಬದುಕಿಗೆ ಮತ್ತಷ್ಟು ಅದು ಬೇಕು ಬೇಕು, ಮತ್ತೆ ಕಳೆದು ಹೋಗದೇ ಇರುವ, ಎಷ್ಟು ಉಪಯೋಗಿಸಿದ್ರೂ ನಷ್ಟವಾಗದೇ ಇರುವಂತಹ ಬೆಳಕದು, ಅಂತಹದ್ದನ್ನ ನನಗೆ ಒದಗಿಸ್ಬೇಕಾದ ಶಕ್ತಿ ಉಳ್ಳವನು ನೀನು ಸುವರ್ಣ ಸದೃಶ, ಸುವರ್ಣಕ್ಕೆ ಸಮಾನನಾದವನು, ಸುವರ್ಣದ ಬಣ್ಣದಂತೆ ಕಂಗೊಳಿಸುವವನು, ಭಾನುಹು ಭಾ ಬೆಳಕಿನಿಂದ ನಮ್ಮೆಲ್ಲರವನ್ನ ನುದತಿ ಪ್ರೇರಯತಿ, ಬೆಳಕಿನ ಮೂಲಕವೇ ಜಗತ್ತಿನ ಎಲ್ಲವನ್ನೂ ಪ್ರೇರೇಪಿಸುವವನು, ಬಂಗಾರದ ಬೆಳೆಯನ್ನ ತೆಗೆಯಬಲ್ಲವನು ಅಂತ. ಹಿರಣ್ಯ ರೇತಾಹ ಅಂತಂದ್ರೆ ಬಂಗಾರದ ಬೆಳೆಯನ್ನ ಕೊಡುವವನು, ದಿವಾಕರ ಹಗಲನ್ನು ಉಂಟು ಮಾಡುವವನು. ಈ ಪದಗಳ ಮತ್ತಷ್ಟು ಚಿಂತನೆಯನ್ನ ನಾಳೆಯ ಅನುಸಂಧಾನದಲ್ಲಿ ಮತ್ತೆ ಮಾಡೋಣ. ಎಲ್ಲರಿಗೂ ಕೂಡ ಹೃತ್ಪೂರ್ವಕವಾದ ನಮಸ್ಕಾರಗಳು. ಕೃಷ್ಣಾರ್ಪಣಮಸ್ತು.